ಸಿಎಂ ಸಿದ್ದರಾಮಯ್ಯ ಓಟಿನ ಆಸೆಗೆ ಯಾರ ಬೂಟನ್ನಾದರೂ ನೆಕ್ತಾರೆ ಅಂತ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ನೀಡಿದ ಹೇಳಿಕೆಗೆ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಇತ್ತೀಚೆಗೆ ಸಂಸ್ಕಾರವನ್ನ ಮರೆತಿದ್ದಾರೆ. ಬಿಜೆಪಿಯವರು ಓಟಿಗಾಗಿ ಹಿಂದೂ ಧರ್ಮದ ಹೆಸರನ್ನ ಬಳಕೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಜನರೇ ತಕ್ಕ ಪಾಠ ಕಲಿಸಬೇಕಿದೆ ಎಂದಿದ್ದಾರೆ. ಹಾಗಾದ್ರೆ ನಿನ್ನೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಏನ್ ಹೇಳಿದ್ರು, ಇದಕ್ಕೆ ಕೃಷ್ಣ ಬೈರೇಗೌಡರು ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯ ಇವತ್ತು ದೇಶ ದ್ರೋಹಿಗಳ ಆಡಂಬಲ ಆಗಿದೆ. ಎಲ್ಲ ಔತ್ಕೋಬಹುದು ಅಂತಂದ್ರೆ ಕರ್ನಾಟಕ ಒಂದು ಸೇಫ್ ಜೋನ್, ಎಲ್ಲಿ ಏನ್ ಬೇಕಾದ್ರೂ ಮಾಡಬಹುದು, ಕರ್ನಾಟಕದಲ್ಲಿ ಬಂದು ಉಳಿಬಹುದು. ಕರ್ನಾಟಕದ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಒಪ್ಕೊಂತಾರೆ, ಗೃಹ ಇಲಾಖೆನೇ ಒಪ್ಕೊಳ್ಳುತ್ತೆ, 4.5 ಲಕ್ಷ ಜನ ಬಾಂಗ್ಲಾದೇಶ ಬೆಂಗಳೂರಿನಲ್ಲಿದ್ದಾರೆ ಅಂತ ಯೋಚನೆ ಮಾಡಿ ಸ್ವಾಮಿ, ನಿಮ್ ಕಾಲ್ಬುಡದಲ್ಲಿ ಎಂಥ ಬಾಂಬ್ ಇಟ್ಕೊಂಡಿದ್ದೀರಿ ಅಂತ. ಇದು ಅರ್ಥ ಆಗುದಿಲ್ಲ ನಮ್ ಸಿದ್ದರಾಮಯ್ಯನಿಗೆ. ಆದ್ರೂ ಕೂಡ ಓಟು ಬೇಕು, ಓಟಿನ ಆಸೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಮತ್ತೊಬ್ಬರ ಬೂಟನ್ ಕೂಡ ನೆಕ್ತೀನಿ ಅಂತಕ್ಕಂತ ಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದ್ದಾರೆ. ಓಟಿನ ಆಸೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಮತ್ತೊಬ್ಬರ ಬೂಟನ್ ಕೂಡ ನೆಕ್ತೀನಿ ಅಂತಕ್ಕಂತ ಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದ್ದಾರೆ. ಓಟಿನ ಆಸೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಮತ್ತೊಬ್ಬರ ಬೂಟನ್ ಕೂಡ ನೆಕ್ತೀನಿ ಅಂತಕ್ಕಂತ ಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದ್ದಾರೆ. ಟಿಪ್ಪು ಜಯಂತಿ ಏನ್ ಆಚರಣೆ ಮಾಡ್ತಾರಲ್ಲ, ಏನ್ರಿ ಹೇಳಬೇಕು ಇವನಿಗೆ? ಕರ್ನಾಟಕದಲ್ಲಿ ರಾಣಿ ಚೆನ್ನಮ್ಮನ ಉತ್ಸವಕ್ಕೆ ಬರಬೇಕು ಅಂತ ಅವನಿಗೆ ಅನ್ಸುದಿಲ್ಲ. ಕರ್ನಾಟಕದ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿರುವಂತಹ ಅನೇಕ ಮಹಾನುಭಾವರ ನೆನಪು ಆತನಿಗೆ ಆಗುದಿಲ್ಲ. ಕರ್ನಾಟಕದ ಏಕೀಕರಣದ ಮಹಾಶಿಲ್ಪಿ ಆಲೂರು ವೆಂಕಟರಾಯ ಅಂತವ್ರು ಮರ್ತೆ ಹೋಗ್ತಾರೆ. ರನ್ನ ಜನ್ನ ಪಂಪ ವರಕವಿ ಬೇಂದ್ರೆ ಕುವೆಂಪು ಇವ್ರು ಯಾರು ಕೂಡ ನೆನಪಿಗೆ ಬರೋದಿಲ್ಲ. ಬಿಜೆಪಿಯವರು ಇತ್ತೀಚಿನ ದಿನಗಳಲ್ಲಿ ಧರ್ಮ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಕ್ಕಂಥವರು ಸಂಪೂರ್ಣ ಅಸಂಸ್ಕೃತರಾಗಿ ಅವರಿಗೆ ಸಂಸ್ಕಾರ ಅನ್ನೋದು ಸಹ ಮರೆತಿದ್ದಾರೆ. ನಿನ್ನೆ ಅನಂತಕುಮಾರ್ ಹೆಗಡೆ ಅವರು ಹೇಳಿರುವಂಥ ಒಂದೇ ಹೇಳಿಕೆ ಅಲ್ಲ, ಅವರು ಆಗ್ಬೋದು ಅವರ ಸ್ನೇಹಿತರು ಬಿಜೆಪಿ ಒಳಗೆ ಇರ್ತಕ್ಕಂಥವ್ರು ಇಂಥ ಹೇಳಿಕೆಗಳನ್ನು ಕೊಡೋದನ್ನೇ ಒಂದು ಪ್ರಚಾರ ತಂತ್ರವನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಇಂಥ ಹೇಳಿಕೆಗಳು ಕೊಡ್ತಾ ಇರೋದನ್ನು ಗುರುತಿಸಿನೇ ಬಿಜೆಪಿಯವರು ಅವರನ್ನು ಇವತ್ತು ಸಚಿವರನ್ನಾಗಿ ಮಾಡಿರೋದು. ಸೊ ಇದು ಕೇವಲ ಅನಂತಕುಮಾರ್ ಹೆಗಡೆ ಅವರು ಒಬ್ಬರಲ್ಲ, ಅಂತಹ ಸಂಸ್ಕೃತಿಯನ್ನು ಗುರುತಿಸಿ ಅವರಿಗೆ ಒಂದು ಮಂತ್ರಿ ಪದವಿಯನ್ನು ಕೊಟ್ಟು ಇನ್ನೂ ಅವರಿಗೆ ವೈಭವೀಕರಿಸ್ತಕ್ಕಂಥ ಬಿಜೆಪಿಯವರು ಇಂಥ ಆ ಸಾಂಸ್ಕೃತಿಕ ನಡವಳಿಕೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅವರ ಪಕ್ಷದವರೇ ಕಾರಣ. ಒಟ್ಟಾರೆ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅವರ ಕೀಳು ಮನೋಭಾವವನ್ನು ಮತ್ತು ಅವರ ಸಂಸ್ಕೃತಿಯ ಕೊರತೆಯನ್ನು ಎತ್ತಿ ತೋರಿಸ್ತದೆ. ಜನ ಬಹುಶಃ ಸೂಕ್ಷ್ಮವಾಗಿ ಗಮನಿಸಬೇಕು ಇದನ್ನೆಲ್ಲವನ್ನೂ ಸಹ. ಇವರು ನಿಜವಾದ ಗುಣ ಏನು, ಮಾತಾಡೋದು ಹಿಂದೂ ಧರ್ಮ ಸಂಸ್ಕೃತಿ ಮಾತಾಡ್ತಾರೆ, ಆದರೆ ಅದರ ಕನಿಷ್ಠ ಒಂದು ಕಣವನ್ನು ಸಹ ಇವರು ಮೈಗೂಡಿಸ್ಕೊಂಡಿಲ್ಲ. ಸೊ ಹಿಂದೂ ಧರ್ಮವನ್ನು ಇವರು ಸಂಸ್ಕೃತಿಯನ್ನು ಕೇವಲ ಓಟೆಗೋಸ್ಕರ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇವರು ಕೊಡುವಂಥ ಹೇಳಿಕೆಗಳಲ್ಲೇ ಹೇಳ್ತದೆ. ಹಿಂದೂ ಧರ್ಮ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಗೌರವ ಕೊಡಬೇಕು ಅಂತ, ಇವರಿಗೆ ಯಾರೂ ಅದನ್ನು ಬಹುಶಃ ಪಾಠನೂ ಮಾಡಿಲ್ಲ ಅಂತ ಕಾಣುತ್ತೆ.